ಪ್ರಮುಖವಾಗಿರುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಟ ಕಿಚ್ಚ ಸುದೀಪ್ ಬಗ್ಗೆ ವ್ಯಕ್ತಿಯ ಅವಹೇಳನಕಾರಿ ಮಾತು. ಆನ್ಲೈನ್ ಗೇಮ್ ಬಗ್ಗೆ ಮಾತನಾಡ್ತಾ ಕಿಚ್ಚನಿಗೆ ನಿಂದಿಸಿದ್ದಾರೆ ಆ ಯುವಕ. ಅವಹೇಳನ ಮಾಡಿದ ಯುವಕನಿಗೆ ನಂದಕಿಶೋರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕನ್ನಡದ ಕಲಾವಿದರ ಬಗ್ಗೆ ಮಾತನಾಡುವಾಗ ಎಚ್ಚರವಿರಲಿ, ಕಲಾವಿದರ ಬಗ್ಗೆ ಮಾತನಾಡುವಾಗ ಯೋಚಿಸಿ ಮಾತಾಡಿ. ವಿಡಿಯೋ ಮಾಡಿ ನಿಂದಿಸಿದ್ದ ಯುವಕನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಂದಕಿಶೋರ್. ಯುವಕನಿಗೆ ಎಚ್ಚರಿಕೆ ನೀಡಿದ ನಿರ್ದೇಶಕ ನಂದಕಿಶೋರ್. ಆನ್ಲೈನ್ ಗೇಮ್ ಬಗ್ಗೆ ಮಾತಾಡ್ತಾ ಕಿಚ್ಚನಿಗೆ ನಿಂದಿಸಿದ್ದಾರೆ ಯುವಕರೊಬ್ಬ. ಅವಹೇಳನ ಮಾಡಿದ ಯುವಕನಿಗೆ ನಿರ್ದೇಶಕ ನಂದಕಿಶೋರ್ ಸೋಷಿಯಲ್ ಮೀಡಿಯಾದಲ್ಲೇ ಬಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆನ್ಲೈನ್ ಗೇಮ್ ಬಗ್ಗೆ ಆ ಯುವಕ ನಟ ಕಿಚ್ಚ ಸುದೀಪ್ ಅವರಿಗೆ ಯಾವ ರೀತಿಯಾಗಿ ನಿಂದಿಸಿದ್ದ, ಏನೇನ್ ಹೇಳ್ದ ನೋಡೋಣ. ದೀಪನ ಅಭಿಮಾನಿಗಳೇ, ಸರ್ಕಾರ ಮಾಡಿರೋ ತಪ್ಪು ಪ್ರಚಾರ ಮಾಡುವಂತ ಸರ್ಕಾರ ಹೇಳಿತಾನಲ್ಲ, ಇವತ್ತೆಲ್ಲ ಅದ್ರಲ್ಲ ನಿಮ್ಗಳೆಲ್ಲ ಇವತ್ ಯಾರೋ ಅವ್ರ ಮನೆಗೆ ಹೋಗಿ ಸಮಾಧಾನ ಮಾಡಿ ಮನೆಯಲ್ಲಿ ಅನ್ನ ತಿಂತ ಅಪ್ಪನೇ ಮಗನನ್ನ ಕೊಲೆ ಮಾಡೋ ಅಂತ ಸ್ಥಿತಿಗೆ ತಂದಿಟ್ರಲ್ಲ. ಥೂ ಸುದೀಪ, ನೀನ್ ಸುದೀಪ ಬರೀ ನೀ ಅಲ್ಲ, ನಿನ್ನ ಅಭಿಮಾನಿಗಳು ಸುದೀಪ. ಏ ಸುದೀಪ ಸುದೀಪ, ಇವತ್ತೊಂದು ನ್ಯೂಸ್ ಅನ್ನ ನೋಡಿದೆ. ಆ ನ್ಯೂಸ್ ನೋಡಿ ತುಂಬಾ ಆತಂಕ ಮತ್ತೆ ಅಷ್ಟೇ ತುಂಬಾ ಬೇಸರ ಆಯ್ತು. ಏನು ಅಂತಂದ್ರೆ, ಹೆತ್ತ ಮಗನನ್ನ ತಂದೆಯೇ ಕೊಂದಿದ್ದು. ಕಾರಣ ಏನ್ ಗೊತ್ತಾ? ಜೂಜು. ಏಯ್ ಸುದೀಪನ ಅಭಿಮಾನಿಗಳೇ, ಮತ್ತೆ ಅವನ ಜೊತೆಗೆ ಇನ್ನ ಯಾವನ್ ಯಾವನು ಜೂಜಿಗೆ ರಮ್ಮಿಗೆ ಯಾಡ್ ಕೊಟ್ರಲ್ಲ. ಇವತ್ ನೋಡ್ರ ಪರಿಸ್ಥಿತಿ ಕರ್ನಾಟಕದಲ್ಲಿ ಏನಾಗಿದೆ ಅಂತ. ನಿಮ್ಮಂತವ್ರನ್ನ ಹೀರೋ ಅಂತ ಬೆಳೆಸಿದಕ್ಕೆ ಕರ್ನಾಟಕವನ್ನ ನಾಶ ಮಾಡ್ತಿದ್ರಲ್ಲ, ನಾಚಿಕ್ಗೆಟ್ಟವ್ರೆ ನೀವೆಲ್ಲ, ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಇವತ್ತು ಅವತ್ ಬಡ್ಕೊಂಡ್ರಲ್ಲ ನೀವು, ಅವತ್ತು ಮನೆ ಹೆಣ್ಮಕ್ಳ ಮೇಲೆ ಬಂದು ರೌಡಿಸಂ ಮಾಡಿದ್ರಲ್ಲ. ಸರ್ಕಾರದವ್ರನ್ನ ಕೇಳ್ರಿ, ಸರ್ಕಾರನೇ ಪರ್ಮಿಷನ್ ಕೊಟ್ಟಿದೆ ಅಡ್ವರ್ಟೈಸ್ಮೆಂಟ್ ಮಾಡ್ದವ್ನ ಯಾಕ್ರಿ ಇಟ್ಕೊಂಡಿದಾರ ಅಂತ. ಅವತ್ತೆಲ್ಲ ನಿಮ್ಗಳಿದ್ರಲ್ಲ ನಿಮ್ಗಳೆಲ್ಲ, ಇವತ್ ಯಾರೋ ಅವ್ರ ಮನೆಗೆ ಹೋಗಿ ಸಮಾಧಾನ ಮಾಡೋರು? ಸರ್ಕಾರ ಮಾಡಿರೋ ತಪ್ಪು, ಸರ್ಕಾರ ಜೂಜಿಗೆ ಅಪ್ಲಿಕೇಶನ್ ಕೊಟ್ಟಿದೆ, ಆಪ್ ಅನ್ನ ಅದನ್ನ ಡಿಲೀಟ್ ಮಾಡಿಸಿಲ್ಲ. ಆದ್ರೆ ಪ್ರಚಾರ ಮಾಡುವಂತ ಸರ್ಕಾರ ಹೇಳಿತಾನಲ್ಲ ಬಗಳರೋ, ಸರ್ಕಾರ ಹೇಳಿತಾನೋ? ಸರ್ಕಾರ ಎಲ್ಲೋ ಗುಪ್ತವಾಗಿದ್ದಿದ್ರನ್ನ, ಗುಪ್ತವಾಗಿರುವಂತಹ ಒಂದು ಆಪ್ನ ಇಡೀ ದೇಶ ದೇಶದಲ್ಲಿ ಎಲ್ರಿಗೂ ಕಣ್ಣು ಕಾಣಿಸುವಂತೆ ಅಡ್ವರ್ಟೈಸ್ ಕೊಟ್ರಲ್ಲ, ಮನೆಯಲ್ಲಿ ಅನ್ನ ಅದ್ರ ಜೊತೆಗೆ ಅವನೊಬ್ಬನೇ ಅಲ್ಲ, ಇನ್ನು ಚಿತ್ರರಂಗದಲ್ಲಿ ನಟ ನಟಿಯರು ಜೂಜಿಗೆ ಆಡ್ ಕೊಟ್ರಲ್ಲ, ಮನೇಲಿ ಅನ್ನ ತಿಂತೀರ. ಇವತ್ತು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾದಕ್ ಗ್ರಾಮದಲ್ಲಿ ತಂದೆ ಮಗನನ್ನ ಕೊಂದಿದ್ದಾನೆ. ಕಾರಣ ಏನು? ಬರೀ ಜೂಜಾಡ್ತಿದ್ದಾನೆ ಅಂತ. ಅಪ್ಪ ಸಾಲ ಮಾಡ್ಕೊಂಡು ಜೂಜಾಡಿ ಲಕ್ಷಾಂತರ ರೂಪಾಯಿ ಸೋತ, ಸಾಲಗಾರರು ಬೆನ್ನಿಂದ ಬಿದ್ರು, ಅದು ಮಗಂಗೆ ಗೊತ್ತಾಯ್ತು. ಮಗಂಗೆ ಹೇಳ್ದ, ಅಪ್ಪ ಅಮ್ಮಂಗೆ ಹೇಳ್ಬೇಡ ಅಂತ. ಮಗಂಗೆ ವಯಸ್ಸೆಷ್ಟು ಗೊತ್ತಾ? 11 ವರ್ಷ, ಕೇವಲ 11 ವರ್ಷ. ಅಮ್ಮನ ಮಡಿಲಲ್ಲಿ ಸುಖವಾಗಿ ಬಾಳ್ಬೇಕಾದವನು, ಅಪ್ಪನ ಆಸರೆಯಲ್ಲಿ ಸಂತೋಷವಾಗಿ ನಲಿಬೇಕಾದವನು, ಇವತ್ತು ಅಪ್ಪನೇ ಮಗನನ್ನ ಕೊಲೆ ಮಾಡೋ ಅಂತ ಸ್ಥಿತಿಗೆ ತಂದಿಟ್ರಲ್ಲ. ಇದನ್ನೇನೋ ಸಂಬಂಧ ನೀವು ಹೇಳ್ಕೊಡೋದು ಕರ್ನಾಟಕಕ್ಕೆ? ನಿಮ್ಮನ್ನ ಕಷ್ಟಪಟ್ಟು ದುಡಿದು ನಿಮ್ ತರ ಜೂಜಾಡಿ ದುಡ್ದಿರೋದಲ್ಲ, ಕಷ್ಟಪಟ್ಟು ಬೆವರು ಹರಿಸಿ ಕಷ್ಟಪಟ್ಟು ದುಡ್ಡಿರೋ ಹಣದಲ್ಲಿ ನಿಮ್ಗೆ ಸಿನಿಮಾ ನೋಡಕ್ ಬಂದ್ರೆ ಅವ್ರ ಜೋಬ್ಗೆ ಕತ್ರಿ ಹಾಕಿ ಅವ್ರ ಜೀವನನೇ ಹಾಳು ಮಾಡಿ ನಿಮ್ ಬೆಳೆ ಬಯಸ್ಕೊಂತಿದ್ರು. ನೋಡ್ತಾ ಇದ್ದೀರಾ, ಯುವಕ ಬಾಯಿಗೆ ಬಂದಂಗೆ ನಟ ಕಿಚ್ಚ ಸುದೀಪ್ ಅವರಿಗೆ ಯಾವ ರೀತಿಯಾಗಿ ನಿಂದಿಸಿದ್ದಾನೆ, ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಎಲ್ಲೋ ನಡೆದಿರುವಂತಹ ಘಟನೆಯನ್ನ ಕಿಚ್ಚ ಸುದೀಪ್ ಅವರಿಗೆ ಸಿಂಕ್ ಮಾಡಿ ಅವರು ಆ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದಾರೆ, ಆ ಜಾಹೀರಾತು ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಯುವಕ ನಿಂದಿಸಿದ್ದಾನೆ. ನ್ಯೂಸ್ ಫಸ್ಟ್.